ಹನುಮ ಫಲ ಒಂದೇ, ಹಲವಾರು ಉಪಯೋಗ. ನಾವು ನಿಮ್ಗೆ ಹೇಳ್ತೀವಿ, ಅಕ್ಕಿ ಒಂದೇ, ಅದರಲ್ಲಿ ಅನ್ನ ಮಾಡ್ಬೋದು, ರೈಸ್ ಬಾತ್ ಮಾಡ್ಬೋದು, ಏನಾದರೂ ಏನು ಮಾಡ್ಬೋದು, ಏನಾದರೂ. ಇದು ಗಿಡ ಒಂದೇ ಆದರೂ ಕೂಡ ಹಲವಾರು ಉಪಯೋಗಗಳು ಬರ್ತವೆ. ಓಕೆ ಓಕೆ, ಹೇಳಿ ಗುರುಗಳು, ಹನುಮ ಫಲ ಆ ಹಣ್ಣಿಂದು ಆ ಗಿಡದ್ದು ಏನು ಮಹತ್ವ? ಹನುಮ ಫಲ ಸಿಕ್ಕಿದ್ರೆ ಬಗೆದು ತಿನ್ನಿ. ಯಾರೋ ನಮ್ಮ ಮನೆ ಹೇಳ್ತಿದ್ದಾಗ ಯಾರೋ ತಿಂದರೆ ಏನೋ ಆಗುತ್ತೆ, ಹೊಟ್ಟೆ ಒಳಗಡೆ ತಳಮಡಿಸುತ್ತೆ, ಗ್ಯಾಸ್ಟಿಕ್ ಬಂದ್ಬಿಡುತ್ತೆ, ಇದೆಲ್ಲ ತಿನ್ನಲೇಬಾರ್ದು, ಇದು ಯಾವುದೋ ನಮ್ಮ ದೇಶದಣ್ಣಲ್ಲ, ಏನೇನೋ ಹೇಳ್ತಿರ್ತಾರೆ. ಸಿಟ್ರಿಕ್ ಆಸಿಡ್ ಜಾಸ್ತಿ ಇರುತ್ತೆ, ಗ್ಯಾಸ್ಟಿಕ್ ಬಂದ್ಬಿಡುತ್ತೆ, ಬೇದಿ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಯಾವುದೂ ಬರೋದಿಲ್ಲ. ಇದು ನಮ್ಮ ದೇಶದ್ದೇ ಹಣ್ಣು, ಯಾವ ಹೊರದೇಶದಿಂದ ಬಂದಿಲ್ಲ, ಎಲ್ಲಿಂದ ಬಂದಿಲ್ಲ. ಹನುಮ ಫಲ ಅಂದರೆ ನಮ್ಮ ರಿಲೇಟೆಡ್ ಮೋಸ್ಟ್ಲಿ ಅದರೆಲ್ಲ ಕಾಣಿಸುತ್ತೆ, ಹೆಸರಲ್ಲಿ ನಮ್ಮ ವಿಡಿಯೋಗೆಲ್ಲ ಇದು ಮಾಡಿದ್ರು. ಹೌದು, ಹನುಮನ್ ಫಲ ಓದಿಸಲಿ ಬಗ್ಗೆ ನೋಡಿಸ್ದಾಗ ಇದನ್ನೆಲ್ಲ ತಿನ್ನಬಾರ್ದು, ಇದು ರೀತಿ ಆಗುತ್ತೆ, ಆ ರೀತಿ ಆಗುತ್ತೆ ಅಂತ. ಹೌದಾ? ಅಯ್ಯೋ, ಬೇಕಾಗಿಲ್ಲ, ಯಾರು ಬೇಕಾದರೂ ಉಪಯೋಗಿಸಿ ಎಲ್ಲಿ ಬೇಕಾದ್ರೆ ತಿನ್ನಿ. ಹನುಮ ಫಲ ಸಿಕ್ಕಿದ್ರೆ ಬಗೆದು ತಿನ್ನಿ. ಇದ್ರ ಚಕ್ಕೆ ಬಗ್ಗೆ ನಾವು ನಿಮಗೆ ಕ್ಯಾನ್ಸರ್ ಬಗ್ಗೆ ಹೇಳಿದ್ವಿ. ಹೇಳಿ ಗುರುಗಳು, ಮತ್ತೊಂದು ಸರಿ ಕಂಪ್ಲೀಟ್ ಹನುಮ ಫಲ, ಅದರ ಸಸ್ಯ ಮರ ಎಲೆ ಏನೇನು ಅನುಕೂಲ ಇದೆ ಆ ಮರದಿಂದ ಕಂಪ್ಲೀಟ್ ಆಗಿ? ಅದರ ಎಲೆಗಳು ಉಪಯೋಗಿಸೋದ್ರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಇರುತ್ತೆ. ಸಕ್ಕರೆ ಕಾಯಿಲೆ ನೋಡಿ, ಒಂದು ಗಿಡದಿಂದ ಎಷ್ಟು ಅನುಕೂಲ ಇದೆ ಅಂತ ಹೇಳಿದ್ರೆ, ಆಮೇಲೆ ಈ ಎಲೆಗಳು ಯಾವ ರೀತಿ ಉಪಯೋಗಿಸ್ಬೇಕು, ಅರ್ಧ ಮಾಡೋಂಥದ್ದು. ಒಂದು ಲೀಟ್ರ್ ನೀರಿಗೆ ಅರ್ಧ, ಎಷ್ಟೆಲೆ? ಒಂದೆಲೆ. ಓಕೆ, ಒಂದು ಲೀಟ್ರಿಗೆ ಒಂದೆಲೆ, ಒಂದು ಲೀಟ್ರಿಗೆ ಒಂದೆಲೆ ಹಾಕೊಳ್ಳಿ, ಅದನ್ನು ಅರ್ಧ ಲೀಟ್ರ್ ಪ್ರಮಾಣ ಕುದಿಸ್ಬೇಕು. ಕುದಿಸೋದು ಕೂಡಿ ಅಂಥದ್ದು. ಅದು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಅಷ್ಟೇ ಪರಿಣಾಮ ಬೀರುತ್ತೆ ಸಕ್ಕರೆ ಕಾಯಿಲೆಗೆ, ಮತ್ತು ಬೇರೆ ಇತರೆ ರೋಗಗಳು ಏನಾದರೂ ವಾಸಿ ಆಗಿಬಿಡುತ್ತೆ. ಓಹ್, ನಮ್ಗೆ ಗೊತ್ತೇ ಇಲ್ಲದೆ ಇರೋ ರೋಗ ಏನಾದರೂ ಹಡ್ತಿದೆ ಒಳಗಡೆ ಅಂತ ಹೇಳಿದ್ವಿ ಅಂದ್ಕೊಂಡಿದ್ರೆ, ನಮ್ಗೆ ಅನುಮಾನಗಳಿದ್ದರೆ ಸಂಪೂರ್ಣ ಕೂಡ ಅದು ಗುಣ ಆಗ್ತದೆ. ಗುಣ ಆಗ್ಬಿಡ್ತು. ಹೌದು, ಅದರ ಚಕ್ಕೆಯಲ್ಲಿ ಇರೋಂಥ ಮಹತ್ವ. ಇದ್ರ ಹೂಗಳು ಅಂದರೆ, ಹೂಗಳು ಸಿಕ್ಕೋದು ತುಂಬಾ ಕಷ್ಟ, ತುಂಬಾ ಅಪರೂಪ ಬಿಡಿ. ಓಕೆ, ಕಲೆಕ್ಟ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ, ನಮ್ಮ ಹತ್ರ ಸಿಗೋಲ್ಲ, ಸಿಕ್ಕೋರು ಈ ಥರ ಉಪಯೋಗಿಸ್ಕೊಳ್ಳಿ. ಓಕೆ ಓಕೆ, ಅರ್ಥ ಆಯ್ತಾ? ಈ ಪುಡಿಯನ್ನು ಹೂಗಳ ಪುಡಿಯನ್ನು ನೆರಳಲ್ಲಿ ಒಣಗಿಸಿಟ್ಕೊಂಡು ಚೂರ್ಣ ಮಾಡಿ ಇಟ್ಕೊಳ್ಳಿ. ಓಕೆ, ಪ್ರತಿ ತಿಂಗಳಿಗೆ ಒಂದ್ಸಲ ಒಂದೊಂದು ಸ್ಪೂನು ಬಿಸಿನೀರಲ್ಲಿ, ಈ ನಾವು ಬೋರ್ಮಿಟ ಯಾವ ರೀತಿ ಏನೋ ಕಲಿಸ್ಕೊಂಡು ಕುಡಿತಾರಲ್ವ, ಬಿಸಿನೀರಲ್ಲಿ ನಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಒಂದು ಸ್ಪೂನ್ ಕುಡಿತಾ ಬಂದರೆ ಅವನಿಗೆ 80 ವರ್ಷ ಯಾವುದೇ ಕಾಯಿಲೆಗಳು ಹತ್ರ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಹೌದು, 80 ವರ್ಷದವರೆಗೂ ಅವನಿಗೆ ಯಾವುದೇ ಕಾಯಿಲೆ ಕೂಡ ಹತ್ರ ಬರೋದಿಲ್ಲ. ಒಂದು ಆ ರೀತಿ ಉಪಯೋಗಿಸ್ತಾ ಬಂದರೆ ನನಗೆ ಜ್ವರ ಬಂತು, ಅದು ಬಂತು, ಇದು ಬಂತು ಅಂತ ಭಯನೇ ಪಡಬೇಕಾಗಿಲ್ಲ ಆ ಹೂಗಳಲ್ಲಿ. ಅದಂದ್ರೆ ಹೂವದಲ್ಲಿ ಅಷ್ಟು ಶಕ್ತಿ ಇದೆ, ಅಷ್ಟು ಶಕ್ತಿ ಇದೆ ಅಂದ್ರೆ ಈ ಹೂಗಳು ಚಿಕ್ಕ ಅಂತದ್ದು ತುಂಬಾ ಅಪರೂಪ. ಮತ್ತೆ ಹೂವ ಎಲ್ಲ ಕಿತ್ತರೆ ಕಾಯಿ ಬರೋದಿಲ್ಲ, ಕಾಯಿ ಬರೋದಿಲ್ಲ. ಎಸ್, ಆ ಔಷಧಿಲಿ ಇಷ್ಟು ಗುಣ ಇದೆ. ಸಿಕ್ಕಂತವರು ತುಂಬಾ ಈ ಮರಗಳು ನಮ್ಮ ಹತ್ರ ಇದೆ ಬೆಳೆಸ್ಕೊಂಡಿದೀವಿ ಅಂತವ್ರು ಈ ರೀತಿ ಉಪಯೋಗಿಸ್ತಾ ಬನ್ನಿ. ಸೂಪರ್. ಮತ್ತೆ ಅದರದ್ದು ಚಕ್ಕೆ, ಚಕ್ಕೆಯನ್ನ ನಾವು ಕ್ಯಾನ್ಸರ್ ಎಲ್ಲ ರೀತಿ ಬಗೆ ಬಗೆ ಹಲವಾರು ಕ್ಯಾನ್ಸರ್ಗಳು ಯಾವ್ದ್ಯಾವ್ದು ಇದೆಯೋ, ಅಳುಮುಳು ಏನೇನು ಕ್ಯಾನ್ಸರ್ಗಳಿದೆಯೋ, ಥ್ರೋಟ್ ಕ್ಯಾನ್ಸರ್ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು, ಆದರೂ ಅದಕ್ಕೆ ಚಕ್ಕೆಯನ್ನು ಉಪಯೋಗಿಸಿ. ಅಂದರೆ ಈ ಸ್ಟೇಜ್ ಅಂತ ಹೇಳ್ತಾರೆ, ಫೈನಲ್ಗೆ ಹೋದ್ಮೇಲೆ ಸತ್ ಮೇಲೆ ಬದುಕಿಸೋಕ್ಕಾಗೋದಿಲ್ಲ. ಓಕೆ, ಬಿಗಿನಿಂಗಲ್ಲೇ ಸ್ಟಾರ್ಟಿಂಗ್ ನಿಮಗೆ ಶುರುವಾಯಿತು, ಶುರುವಾಗಿದ ತಕ್ಷಣ ಈ ಚಕ್ಕೆನ, ಮತ್ತು ಸೆಕೆಂಡ್ ಸ್ಟೇಜ್ ಯಾವುದೇ ಕ್ಯಾನ್ಸರ್ ಆಗ್ಬೋದು, ಏನೇ ಕ್ಯಾನ್ಸರ್ ಆಗ್ಬೋದು, ಆ ಚಕ್ಕೆಯನ್ನು ತೊಗೊಳ್ಳಿ, ಚೆನ್ನಾಗಿ ಕುದಿಸ್ಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದು ತಿಂಗಳು ತೊಗೊಳ್ಳಿ, ಹೋಗಿ ರಿಪೋರ್ಟ್ ಮಾಡಿಸಿ, ಟೆಸ್ಟ್ ಮಾಡಿಸಿ, ಮನೆಗೆ ಬನ್ನಿ. ಅಂದರೆ ಕ್ಯಾನ್ಸರ್ ಗುಣ ಆಗುತ್ತೆ? ಖಂಡಿತ ಖಂಡಿತ ಗುಣ ಆಗುತ್ತೆ. ಬುಡದ ಸಮೇತ ಕಿತ್ತಿ ಎಸ್ಬಿಡುತ್ತೆ. ಹನುಮ ಫಲದ ಎಲೆ ನಮಗೆ ಎಲೆ ಏನು ಗುಣ ಮಾಡುತ್ತೆ ಅಂತೇಳಿ, ಸಕ್ಕರೆ ಕಾಯಿಲೆಗೆ ಎಲೆ, ಚಕ್ಕೆ ತಗೊಂಡು ಇದು ಮಾಡಿದ್ರೆ ಕ್ಯಾನ್ಸರು, ಹೂವ ತಗೊಂಡು ನಾವು ಅದನ್ನು ಪುಡಿ ಮಾಡೋದಾದ್ರೆ ದೇಹ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿರುತ್ತೆ. ಸೊ ಸ್ಪೆಷಲಿ ಹಣ್ಣಿನ ಬಗ್ಗೆ ತಿಳಿಸ್ಕೊಡಿ. ಈಗ ಹಣ್ಣಿನ ಬಗ್ಗೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮಗೆ ಹೊಟ್ಟೆಯಲ್ಲಿ ತಳಮಳ, ಸಂಕಟ, ಈ ತಳಮಳ ಅಂದರೆ ಎಲ್ರಿಗೂ ಗುಡುಗುಡ ಅಂತ, ಏನೋ ಗುಡುಗುಡ, ಅದಕ್ಕೆ ಬೇದಿ ಅಂತ ಅನ್ಕೊಂಡಂಗಿಲ್ಲ. ಯಾವಾಗಲೂ ಒಂಥರ ಈ ಶಬ್ದ ಬರುತ್ತೆ ನೋಡಿ, ಗುಡ್ರ ಅನ್ನತ್ತೆ, ಒಂದ್ಸಲ ಕೊರ್ರ ಅನ್ನತ್ತೆ, ಗ್ಯಾಸ್ಟಿಕ್ ಸಮಸ್ಯೆ, ಗ್ಯಾಸ್ಟಿಕ್ ಟೈಪ್. ಮತ್ತೆ ಈ ಮಲವಿಸರ್ಜನೆ ಮಾಡೋಕೆ ತುಂಬಾ ಕೆಟ್ಟ ವಾಸನೆ, ಮತ್ತೆ ಕಟ್ಕೊಂಡಂತೆ, ನಮಗೆ ಶುದ್ಧ ಆಗೋದಿಲ್ಲ. ಈ ಕೆಲವ್ರಿಗೆ ಮಲವಿಸರ್ಜನೆ ಮಾಡುವಾಗ ನೊರನೆರೆತ ಬರುತ್ತೆ, ಆಮೇಲೆ ಉರಿ ಆಗುತ್ತೆ, ವಿಸರ್ಜನೆ ಕರೆಕ್ಟ್ ಆಗಿ ಆಗೋದಿಲ್ಲ. ಆ ರೀತಿ ಇದ್ದವ್ರಿಗೆ ಅದಕ್ಕೆ ರಾಮಬಾಣ ಅಂತ ಹೇಳಿದ್ರೆ ಹನುಮ ಫಲ. ಮಲಬದ್ಧತೆ ಇದ್ರು, ಅದು ಮಲಬದ್ಧತೆ, ಹೊಟ್ಟೆ ಸಮಸ್ಯೆ,
ಮತ್ತು ಅದರಲ್ಲೂ ಅದನ್ನು ಉಪಯೋಗಿಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ನನಗೆ ಸಕ್ಕರೆ ಕಾಯಿಲೆ ಇದು ಉಪಯೋಗಿಸ್ಬೋದಾ ಅಂತ ಮೊನ್ನೆ ಯಾರು ಹೇಳ್ತೀವ್ರು, ಸಕ್ಕರೆ ಕಾಯಿಲ್ದವ್ರು ಮುಟ್ಲೇಬಾರ್ದು, ದೂರ ಓಡೋಗ್ಬಿಡಿ ಅಂತ. ಇದನ್ನು ಸಕ್ಕರೆ ಕಾಯಿಲೆ ಇರೋರು ಉಪಯೋಗಿಸಿ, ಏನೂ ಆಗೋದಿಲ್ಲ, ತೊಂದರೆ ಇಲ್ಲ. ಈ ಹಣ್ಣನ್ನು ಚೆನ್ನಾಗಿ ಹಣ್ಣಾದಮೇಲೆ ಬೆಳಗ್ಗೆ ಸಾಯಂಕಾಲ ಒಂದು ದಿವಸ ಫುಲ್ಲು ಪೂರ್ತಿ ಇದನ್ನೇ ಉಪಯೋಗಿಸ್ಬಿಡಿ. ಅಂದರೆ ಇವಾಗ ಹಣ್ಣು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿಂದ್ಬಿಟ್ಟು ಬೇರೆ ಇನ್ನೇನು ತಿಂದೆ ಆಗಿರೋದಾ? ಇದೊಂದೇ ಹಣ್ಣನ್ನು ತಿನ್ನಂಥದ್ದು ಒಂದು ದಿವಸ ಪೂರ್ತಿ. ಈಗ ಕೆಲವರು ಬೇದಿಗೆ ಹಾಕ್ಕೊಂಡ್ರೆ ಹೊಟ್ಟೆ ಕ್ಲೀನಾಗುತ್ತೆ, ಒಂದು ದಿವಸ ಮನೇಲೇ ಇರಬೇಕಂತಾರಲ್ಲ, ಅದೇ ರೀತಿ ಈ ಹಣ್ಣನ್ನು ತಿಂದು ಆರಾಮಾಗಿರಿ. ಬೇದಿಗೆ ಇದು ಏನೂ ಆಗಲ್ಲ. ಓಕೆ ಓಕೆ, ಶಕ್ತಿ ಮೈಯಲ್ಲಿ ಹಾಗೇ ಇರುತ್ತೆ. ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ, ಮನೇಲಿರಿ. ಈ ಬಾತ್ರೂಮ್ ಹೋಗ್ಬೇಕು ಅಂದರೆ ಹೋಗಿ ಬರ್ತಾ ಇರಿ. ವಾಶ್ರೂಮ್ಗೆ ಅಂದರೆ ಹೊಟ್ಟೆ ಶುದ್ಧಿ ಆಗುತ್ತೆ, ಶುದ್ಧಿ ಆಗುತ್ತೆ, ನೀಟಾಗಿ ಕ್ಲೀನ್ ಆಗೋಗುತ್ತೆ. ನಂತರ ಈ ಗಂಟ್ಲಲ್ಲಿ ಇರ್ತಕ್ಕಂಥ ಈ ಕಲ್ಮಶಗಳು, ಕಫ ಏನೇನು ಹಾಳುಮುಳೆಲ್ಲ ಏನಿರುತ್ತೆ, ಮತ್ತು ಜಂತುಳ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಜಂತುಳ ಸಂಪೂರ್ಣ ನಾಶ ಆಗೋಗಿ ಹೊರಗಡೆ ಬಂದ್ಬಿಡುತ್ತೆ. ಫುಲ್ ದೇಹನೇ ಶುದ್ಧಿ ಮಾಡಿಬಿಡುತ್ತೆ. ಶುದ್ಧಿ ದೇಹನೇ ಹೊಟ್ಟೆ, ಹೊಟ್ಟೆ ನಮ್ಮ ಇಂಜಿನ್ ನೀಟಾಗಿ ಮೇನ್ ಹೊಟ್ಟೆನೇ ಅಲ್ವಾ? ಅಂಥದ್ದು ಹೊಟ್ಟೆ ಶುದ್ಧಿ ಆದರೆ ಸೊ ಎಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡುತ್ತೆ, ಸಂಪೂರ್ಣ ಶುದ್ಧಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಅಷ್ಟು ಮಹತ್ವ ಇದೆ ಹನುಮಾನ್ ಫಲ. ಇನ್ನೂ ಹಲವಾರು ಇದೆ, ಅದು ಬೇರುಗಳು, ಬೇರುಗಳಿಂದ ಏನೇನಾಗುತ್ತೆ, ಬೇರ್ತೀನಿ ಅಂದರೆ ಹಲವಾರು ವಿಚಾರಗಳಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀವಿ. ಓಕೆ ಗುರುಗಳೇ, ಸೂಪರ್ ಆಗಿ ಅಟ್ಲೀಸ್ಟ್ ಒಂದು ಹನುಮ ಫಲದ್ದು ಎಲೆ, ಅದರದ್ದು ಕಾಂಡ, ಹೂವು, ಹಣ್ಣು, ಪ್ರತಿಯೊಂದು ಔಷಧಿ ಗುಣ ಇದೆ. ಹನುಮ ಫಲ ಹೆಸರೇ ಹೇಳುತ್ತೆ, ಹನುಮನ ಥರ ಅದರದ್ದು ಗುಣಗಳೆಲ್ಲ ಕಡೆ ಇದೆ ಅಂತ. ಸೂಪರ್, ಒಂದು ಒಳ್ಳೆಯ ವಿಚಾರ ಹನುಮ ಫಲದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ.